ಆಚಾರ್ಯ ಪುರುಷರಿಂದ ಇಟ್ಟು ನೀ ಈ ಒಂದು ಕೇಶವನ ಒಂದು ಆರಾಧನೆ ಮತ್ತು ನಮ್ಮ ಶ್ರೀ ವೈಷ್ಣವ ತತ್ವ ಇದನ್ನು ಪ್ರಚಾರ ಮತ್ತು ಕಾಪಾಡೋದು ಪ್ರಚಾರ ಮಾಡೋದು ಇದು. ಹಾಗೆ ಮಾವನೂರು ಅಂತ ಪಕ್ಕದಲ್ಲಿದೆ, ಅದು ವಾದೂಲ ಗೋತ್ರಕ್ಕೆ, ಅದು ಕೇಶವ. ಹಾಗೆ ಶಾಂತಿಗ್ರಾಮದಲ್ಲೂ ಕೂಡ ಕೇಶವ, ಅದು ಕೌಶಿಕ ಗೋತ್ರಕ್ಕೆ. ಅದೇ ಪಾಂಚಜನ್ಯಪುರಿ ಶಂಖ ಅಂತ, ಇಲ್ಲಿಂದ ಒಂದು 30 ಕಿಲೋಮೀಟರ್ ಆಗ್ಬೋದು, 25 ಕಿಲೋಮೀಟರ್ ಆಗೋದು, ಅಲ್ಲೂ ಕೂಡ ಕೇಶವ. ಈ ರೀತಿ ಭಾಷ್ಯಕಾರರ ಕಾಲದಲ್ಲಿ ಪ್ರತಿಷ್ಠಿತವಾದ ದೇವಸ್ಥಾನ ಅನ್ನಕ್ಕೆ, ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ನಮಗೆ ಶಿಲಾಶಾಸನ 12ನೇ ಶತಮಾನದಲ್ಲಿ ಕಟ್ಟಿರುವ ದೇವಸ್ಥಾನ ಇದೆಲ್ಲ ರಿಸರ್ಚ್ ನಾವು ಮಾಡಿದಾಗ ಅದು ಇದು ಎಲ್ಲ ಇದಾಗುತ್ತೆ, ಸೇರುತ್ತೆ. ಸಂಪ್ರದಾಯ ಮೊಸಳೆ ಇಲ್ಲ, ಅದು ಕೂಡ ಬರಲ್ಲ, ಅದು ಬರಲ್ಲ, ಅದೆಲ್ಲ ಈಚೆಗೆ ಆಗಿದೆ. ಮೊಸಳೆ ತುಂಬ ಹಳೆಯದು, ಭಾಷ್ಯಕಾರ ಮುಂಚೆನೇ ಆಗಿದೆ, ಅದು ಜಗಣಾಚಾರ್ಯ ಕಾಲದಲ್ಲೇ ಆಗಿದೆ. ಭಾಷ್ಯಕಾರ ಬೇಲೂರು ಕೂಡ ಭಾಷ್ಯಕಾರ ಮುಂಚೆನೇ ಆಗಿದೆ, ಬಟ್ ಭಾಷ್ಯಕಾರ ನಂತರ ಪ್ರತಿಷ್ಠೆ. ದೇವಸ್ಥಾನ ಮುಂಚೆನೇ ಆಗಿದೆ, ಬಟ್ ಭಾಷ್ಯಕಾರ ನಂತರ ಪ್ರತಿಷ್ಠೆ. ಅದು ಈ ಹೆಬ್ಬಾರ ಹೆಂಗಾದ್ರೆ ಸೇರಲ್ಲ. ಅವಾಗ ಅವರು ಕೇಳ್ತಾರೆ, ಅಭಿಷೇಕ ಮಾಡಿ ತಿರುನಾಡ ಪ್ರತ್ಯಕ್ಷಕ್ಕೆ ಈ ಮಹಾನ್ ಯಾರು ಅಂತ ಕೇಳ್ತಾರೆ. ಮಹಾನ್ ಯಾರು ಅಂತ ಕೀಳ್ಕುಳತ್ತಾರ ಅಂತ ಹೇಳಿದ್ನಲ್ಲ, ಅವ್ರು ಕೇಳ್ತಾರೆ. ಕೇಳ್ತಾ ಜೊತೆಯಲ್ಲಿ ಬಂದವರು ಪೆರಿಯ ಪಾರ್ಪಾನ್ ಅಂತಾರೆ. ತಮಿಳ್ನಾಡಲ್ಲಿ ರಾಮಾನುಜರಿಗೆ ಪೆರಿಯ ಪಾರ್ಪಾನ್ ಅಂತ ಹೆಸರು. ಪಾರ್ಪಾನ್ ಅಂದರೆ ಸ್ವರ್ಗಕ್ಕೆ ಹಾರುವವನು, ಪಾರ್ಪಾನ್ ಹಾರುವ, ಪೆರಿಯ ಪಾರ್ಪಾನ್. ಹಾ, ಹಾರುವ ಅಂದರೆ ಸ್ವರ್ಗಕ್ಕೆ ಹಾರುವವನು ಅಂತ. ಇವರಿಗೆ ಎಡತಡೆ ಯಾವುದೂ ಇರಲ್ಲ. ಈ ಮನುಷ್ಯನ ಕೊನೆ ಒಂದು ತೊಗೊಂಡ್ರಿ ಅಪ್ಪಳದೇ ನನ್ನರಿಜ್ಞಾನ ತಲೆಕೊಂಡು ಧಾರಣರ್ಕಾಗಿರರೆ ಅಂತ ಹೇಳ್ತಾರೆ. ನಮ್ಮ ಶ್ರೀವೈಷ್ಣವ ಜನ್ಮದಲ್ಲಿ ಯಾರು ಹುಟ್ಟಿದ್ರೂ ಕೂಡ ಅವನಿಗೆ ಪುನರ್ಜನ್ಮವಿಲ್ಲ. ಈ ಆತ್ಮ ಅನ್ನೋದು ನಿತ್ಯ, ಇದಕ್ಕೆ ಅಳಿವಿಲ್ಲ. ಸಾವಿರಾರು ಶರೀರದಲ್ಲಿ ಈ ಆತ್ಮ ಇದ್ದು ಅಲ್ಲೂ ಒಳ್ಳೊಳ್ಳೆ ಫಲವನ್ನು ಪಡ್ಕೊಂಡು ಜಸ್ಟ್ ಇಂಪ್ರೂವ್ ಆಗ್ತಾ 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 ಕೊನೆಗೆ ಮನುಷ್ಯ ಜನ್ಮದಲ್ಲಿ ಬಂದು ಉಳಿಯುತ್ತೆ ಆತ್ಮ. ಮನುಷ್ಯನಿಗೆ ಎಲ್ಲ ಪ್ರಾಣಿಗಳಿಗೆ ಮೃಗಗಳಿಗೆ ಒಂದೊಂದೇ ಇಂದ್ರಿಯ ತೀಕ್ಷ್ಣವಾಗಿರುತ್ತೆ. ಊಹಿಸ್ಬೋದು, ನಾಯಿಗೆ ಒಂದು ಇಂದ್ರಿಯ, ಕಣ್ಣಿಗೊಂದು, ಹಕ್ಕಿಗಳಿಗೆ ಕಣ್ಣು, ಮತ್ತು ಸರ್ಪಕ್ಕೆ ಕಿವಿ. ಈ ರೀತಿ ಒಂದೊಂದಕ್ಕೂ ಒಂದೊಂದು ಇಂದ್ರಿಯಗಳು ತೀಕ್ಷ್ಣವಾಗಿರುತ್ತೆ. ಆದರೆ ಮನುಷ್ಯನಿಗೆ ಎಲ್ಲ ಇಂದ್ರಿಯವನ್ನು ತೀಕ್ಷ್ಣವಾಗಿ ಕೊಟ್ಟಿದ್ದಾನೆ. ಇದನ್ನು ಕಂಟ್ರೋಲ್ ಮಾಡೋ ಬುದ್ಧಿಯಿಂದ ಬೇರೆ ಒಂದು ಕೊಟ್ಟಿದ್ದಾನೆ. ಸೊ ಇಷ್ಟೆಲ್ಲ ಯಾಕೆ ಕೊಟ್ಟಿದ್ದಾನೆ ಅಂದರೆ, ಇವನು ಸಾರ್ಥಕ ಪಡಿಸ್ಬೇಕು ಮನುಷ್ಯ ಜನ್ಮವನ್ನು. ಏನಪ್ಪ ಸಾರ್ಥಕ ಪಡಿಸ್ಬೇಕು? ಮೋಕ್ಷವನ್ನು ಪಡೀಬೇಕು. ಇವನು ಮೋಕ್ಷ ಪಡೀಬೇಕಾದ್ರೆ ಏನು ಮಾಡಬೇಕು? ಭಗವಂತನ ಕೈಂಕರ್ಯವನ್ನು ಮಾಡಬೇಕು, ಆಚಾರದ ಹತ್ರ ಹೋಗಬೇಕು, ಪಂಚಸಂಸ್ಕಾರವನ್ನು ಮಾಡಬೇಕು, ಭರನ್ಯಾಸವನ್ನು ಮಾಡ್ಕೋಬೇಕು. ಭರ ಅಂದರೆ ಪಾಪದ ಹೊರೆ, ವಿನ್ಯಾಸ ಆಚಾರದಲ್ಲಿ ಕೊಡತಕ್ಕದ್ದು. ಆಚಾರ ಹೀಗೆ ಹೋಮ ಮಾಡಿದಾಗ ದೇವತೆಗಳಿಗೆ ಹಾಗೆ ಹಗದ ರೂಪದಲ್ಲಿ ಅಗ್ನಿ ಮೂಲಕವಾಗಿ ನಾವು ಕೊಡ್ತೀವೋ, ಅಗ್ನಿ ಇಸ್ ಎ ಪೋಸ್ಟ್ಮ್ಯಾನ್. ಹಾಗೆ ಆಚಾರ್ಯ ಕೂಡ ಪೋಸ್ಟ್ಮ್ಯಾನ್ ಇನ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ದನ್ ಗಾಡ್. ಇವರಿಬ್ಬರ ಮಧ್ಯೆ ಇರುವ ಆಚಾರ್ಯ. ಅವ್ರ ಹತ್ರ ಹೋಗಿ ನಾವು ಪಂಚಸಂಸ್ಕಾರಗಳನ್ನು ಮಾಡಿ ನಮ್ಮ ತಪ್ಪುಗಳನ್ನು ಅವ್ರ ಹತ್ರ ಒಪ್ಪಿಸಲೇ ಆದ ಪಕ್ಷದಲ್ಲಿ ಇಂಥವ್ರಿಗೆ ಪುನರ್ಜನ್ಮ ಬೇಡ. ಪುನರ್ಜನ್ಮ ಆದರೆ ವಿಷ್ಣು ಲೋಕದಲ್ಲಿ ಯಾವತ್ ಈ ಆತ್ಮ ಇರೋ ತನಕ ಸುಖ ದುಃಖ ನೀರವಿಕೆ ನಿದ್ದೆ ಯಾವುದೂ ಇರಲ್ಲ. ನಿತ್ಯ ಸಂತೋಷದಿಂದ ಶ್ರೀ ವಿಷ್ಣುವ ದರ್ಶನವನ್ನು ಮಾಡಿಕೊಂಡೇ ಇರುತ್ತೆ. ಸೊ ಅಲ್ಲಿ ಸ್ಥಿರವಾಗಿರುತ್ತೆ, ಅದಕ್ಕೆ ಪುನರ್ಜನ್ಮ ಇಲ್ಲ. ಸಿಲು ಗೀತೆಗಳು ಹೇಳ್ತಾರೆ, ಪುನರಭಿಜನನಂ ಪುನರಭಿಮನನಂ ಪುನರಭಿಜನನೇ ಜಗದೀಶ್ವರ ಅಂತ ಹೇಳ್ತಾರೆ. ಇದು ಅವಶ್ಯಕತೆಯ ಅಂತ ಹೇಳಿ ರಾಮಾನುಜರು ಈ ರೀತಿ ಮಾಡಿದ್ದಾರೆ. ನೀಚೆ ಪುಣ್ಯ ಮರ್ತ್ಯಲೋಕಂ ವಿಷಮತಿ ಅಂತ ಹೇಳ್ತಾರೆ. ಪುಣ್ಯ ಮಾಡೋನು ಸ್ವರ್ಗಕ್ಕೆ ಹೋಗ್ತಾನೆ, ಅದು ಕಮ್ಮಿ ಆಗ್ತಾ ಇದ್ದಂಗೆ ತಿರುಗಿ ಅವನು ಭೂಲೋಕಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಇದು ಅವಶ್ಯಕವಾ ಅಂತ ರಾಮಾನುಜರು ಎಲ್ಲದನ್ನು ಬೇರೆ ಮತಗಳನ್ನು ಸಮಾಧಾನ ಇಟ್ಟುಕೊಂಡು ಕೆಲವು ಚಾರ್ವಾಕರನ್ನು ತಡೆದು ಅವರಿಗೆ ಶಿಕ್ಷೆ ಕೊಟ್ಟು ಈ ಶ್ರೀವೈಷ್ಣವ ವಿಶಿಷ್ಟಾದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡುವುದು ನಮ್ಮ ಭಾಷೆಗಾರರು. ಇದರಲ್ಲಿ ಜಾತಿ ಭೇದ ಮತ್ತು ಯಾವುದೂ ಇಲ್ಲ. ಸೃಷ್ಟಿಯಲ್ಲಿ ಏನೇನಿದೆಯೋ ಅದಕ್ಕೆಲ್ಲದಕ್ಕೂ ಮೋಕ್ಷದ ಹಕ್ಕು ಇದೆ ಅಂತ ಅವನು ಪ್ರತಿಪಾದನೆ ಮಾಡಿದವರು. ಹೇಗಪ್ಪ ರಾಮಾಯಣದಲ್ಲಿ ಶಬರಿ ಯಾವ ಜಾತಿನೋ ಗೊತ್ತಿಲ್ಲ, ಗುಹ ಅವನಿಗೆ ಯಾವ ಜಾತಿ ಅಂತ ಗೊತ್ತಿಲ್ಲ, ಗುಹನಿಗೆ ಮೋಕ್ಷ, ಶಬರಿಗೆ ಮೋಕ್ಷ, ಸಪ್ತಸಾಲ ವೃಕ್ಷ ವೃಕ್ಷಕ್ಕೆ ಮೋಕ್ಷ, ಜಟಾಯು ಪಕ್ಷಿಗೆ ಮೋಕ್ಷ, ಅಹಲ್ಲಿ ಕಲ್ಲಾಗಿದ್ಲು ಅವಳು ಮೋಕ್ಷ. ಆದರೆ ಸೃಷ್ಟಿ ಯಾವುದಿದ್ರೂ ಕೂಡ ಮೋಕ್ಷಕ್ಕೆ ಎಲ್ಲದಕ್ಕೂ ಒಂದು ಅಧಿಕಾರ ಇದೆ. ಅದು ಯಾರಿಗೆ ಗೊತ್ತಾಗುತ್ತೆ? ಒಬ್ಬ ಆಚಾರ್ಯನಾದವನಿಗೆ, ವಿಷ್ಣುವಿಗೆ ದೇವರು ಸನ್ನಿಹಿತವಾಗಿರೋನಿಗೆ ಅದು ಅರ್ಥವಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಗೋದಾನ ಮಾಡಬೇಕಾದ್ರೆ ಮಂತ್ರ ಹೇಳ್ತೀವಿ, ವಿಸರ್ಜನೆ ಮಾಡಬೇಕಂತ ಹೇಳ್ತೀವಿ, ಅದು ಅದಕ್ಕೆ ಮೋಕ್ಷ. ಹೀಗೆಲ್ಲ ಇದು ನಮ್ಮ ರಾಮಾನುಜ ತತ್ವ
ತುಂಬಾ ವಿಶಿಷ್ಟವಾದ ಅತಿಗೆ ವಿಶಿಷ್ಟಾದ್ವೈತ ಅಂತ ಹೇಳೋದು ಈ ಹೆಬ್ಬಾರ ಹೆಂಗಾರ ಅನ್ನೋದು ಈ ಐದು ಗ್ರಾಮಗಳು ರಾಮಾನುಜರು ಹೆಬ್ಬಹಾರವರು ಅಂತ ಹೇಳಿದ್ರಲ್ಲ ಹೆಬ್ಬಾರ್ ಹೆಬ್ಬಹಾರೂರು ಇದು ಐದು ಗ್ರಾಮ ಹಾಸನ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಐದು ಗ್ರಾಮ ಇದೆ ಕೆಲವು ಹಾಸನಕ್ಕೂ ಸೇರಿದೆ ಕೆಲವು ಮಂಡ್ಯಕ್ಕೂ ಸೇರಿದೆ ಮ್ಯಾಕ್ಸಿಮಮ್ ತುಮಕೂರು ಬಿಂಡಿಂಗ್ನವರಿಗೆ ನುಗ್ಗೇಹಳ್ಳಿ ಆಮೇಲೆ ಕಡಬ ಕಡಬ ಹೆಬ್ಬಾರಂಗೇರಿಗೆ ಸೇರಿದೆ ಆಮೇಲೆ ಇನ್ನೊಂದಿದೆಯಲ್ಲ ಗುಣವಿಂಕೆರೆ ಸಂಪಿಗೆ ಇದೈದು ಆ ಹೆಬ್ಬಾರಂಗ ಅಂದರೆ ರಾಮಾನುಜರು ಅಲ್ಲಿ ಬರೋಕೆ ಆಯ್ತೋ ಇಲ್ಲೋ ನಮಗೆ ಸರಿಯಾಗಿ ಮಾಹಿತಿಗೂ ಸಿಗ್ತಾ ಇಲ್ಲ ಇದಾದ ಒಂದು ನೂರು ವರ್ಷಗಳಲ್ಲಿ ಆ ಒಂದು ಐದು ಗ್ರಾಮಗಳು ಸೃಷ್ಟಿಯಾಯಿತು ಈ ಶ್ರೀ ವೈಷ್ಣವರು ಮಾನವರೇ ಬುದ್ಧಿವಂತರು ಅದ ಶ್ರೀ ವೈಷ್ಣವರು ಬುದ್ಧಿವಂತರು ಎಲ್ಲೆಲ್ಲಿ ತಮಗೆ ಜೀವನೋಪಾಯ ಸಿಗುತ್ತೋ ಅಲ್ಲಲ್ಲಿ ಹುಡುಕೊಂಡು ಹೋಗ್ತಾರೆ ಸೊ ಈಗ ಅಮೇರಿಕಾಕ್ಕೆ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಜೀವನೋಪಾಯಕ್ಕೆ ತನ್ನ ವಿದ್ಯೆಯನ್ನು ಅಲ್ಲಿ ಪ್ರಚಾರ ಮಾಡೋದಕ್ಕಾಗಿ ಅಂತ ಹೇಳ ಜೀವನೋಪಾಯ ಬೇಡ ಪ್ರಚಾರ ಮಾಡುವುದಕ್ಕಾಗಿ ಹಾಗೆ ನಮ್ಮ ಒಂದು ಹೇಗೆ ಇರುವೆ ಎಷ್ಟೋ ದೂರದಿಂದ ಹಲವಾರು ಸಾವಿರ ಕಿಲೋಮೀಟರ್ ತನಕ ಹೋಗುತ್ತೆ ಇರುವೆ ಗೊತ್ತಾಗಲ್ಲ ಅದೇ ರೀತಿ ಮನುಷ್ಯ ಬುದ್ಧಿ ಕೂಡ ಹಾಗೆ ಭಾಷೆಗಾರ ಅವತಾರದ ನಂತರ ಇನ್ನು ಐದು ಗ್ರಾಮ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಸೃಷ್ಟಿಯಾಯಿತು ಈ ಐದು ಗ್ರಾಮ ಈ ಪಂಚಗ್ರಾಮ ಆ ಪಂಚಗ್ರಾಮದಲ್ಲಿ ಯಾರು ಇರುತ್ತಾರೋ ಯಾರು ಅಲ್ಲಿಂದ ಮುಂದಕ್ಕೆ ಹೋಗಿರ್ತಾರೋ ಅವರೇ ಹೆಬ್ಬಾರವರು ಹೆಬ್ಬಾರ್ ಹೆಬ್ಬಾರ ಹೆಂಗಾರರು ಅಂತ ನಿಯಮ ಹಾಗಾದರೆ ನೀವು ಹೆಬ್ಬಾರಿಂದ ನಾವು ಹೆಬ್ಬಾರೆ ಅಂದರೆ ನಾವು ಅದೇ ಹೇಳಿದಲ್ಲ ಆಳ್ವಾರ್ ಕಾಲದಿಂದ ಶ್ರೀವತ್ಸ ಗೋತ್ರದವರು ಭರದ್ವಾಜ ಗೋತ್ರದವರು ಇದ್ದರು ಅವ್ರನ್ನ ಇಲ್ಲಿ ತೊಗೊಂಡು ಇಲ್ಲಿ ಕೋಪ ಮಾಡಿದ್ರು ಕೆಲವು ಕೌಂಡಿಣ್ಯ ಗೋತ್ರದವರು ಹಲವಾರು ಒಂದೊಂದು ಊರಲ್ಲಿ ಒಂದೊಂದು ಗೋತ್ರದ ಇದ್ರೇ ಗೋತ್ರದವ್ರನ್ನ ಅಪಾಯಿಂಟ್ ಮಾಡಿ ಇಲ್ಲಿ ನೀವು ಸತ್ಕಾರ ಈ ಪೌರೋಹಿತ್ಯವನ್ನು ಮಾಡಿಕೊಂಡು ಸರ್ಕಾರಿಗಳನ್ನ ಪೌರೋಹಿತ್ಯ ಮಾಡಿಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಪ್ರಚಾರ ಮಾಡೋದು ಮತ್ತೊಮ್ಮೆ ಯಾವ ಹಾಸನದ ಯಾವ ಗ್ರಾಮಗಳಲ್ಲಿ ಯಾವ ಗೋತ್ರಗಳಿದೆ ಅಂತ ಹೇಳ್ತೀರಾ ಗೊರೂರು ಶಾಂಡಿಲ್ಯ ಗೋತ್ರ ಅಂಬುಗ ಆತ್ರೇ ಗೋತ್ರ ಮಾವನೂರು ವಾದುಳ ಗೋತ್ರ ಶಂಕ ಶ್ರೀವತ್ಸ ಗೋತ್ರ ಆಮೇಲೆ ಶಾಂತಿಗ್ರಾಮ ಕೌಶಿಕ್ ಗೋತ್ರ ಗೊರೂರು ಶಾಂಡಿಲ್ಯ ಗೋತ್ರ ಹೇಳಿ ಇದು ಐದು ಪಂಚಗ್ರಾಮಗಳಲ್ಲಿ ಪಂಚಗೋತ್ರದ ಆಚಾರ್ಯ ಪುರುಷರುಗಳನ್ನ ಇಟ್ಟು ನಮ್ಮ ಸಂಪ್ರದಾಯವನ್ನು ನೀವು ಕಾಪಾಡಬೇಕು ಅಂತ ರಾಮಾನುಜರ ಆಜ್ಞೆ ಈ ಆಜ್ಞೆ ಯಾವ ಪ್ರಮಾಣದಲ್ಲಿ ಕಾಣುತ್ತೆ ಯಾವ ಕೃತಿನಲ್ಲಿ ಕಾಣುತ್ತೆ ಕೃತಿಗಳಲ್ಲಿ ಕಾಣೋದಕ್ಕಿಂತ ಪ್ರಾಕ್ಟಿಕಲ್ ನೋಡೋದೇ ನಮಗೆ ಪ್ರಾಕ್ಟಿಕಲ್ ಆಗಿ ನೋಡಿ ನಾವು ತಿಳ್ಕೊಂಡು ನಡೀತಾ ಇದೆ ಹೌದು ನನಗೆ ಒಬ್ಬರು ಆದರೆ ರಾಮಾನುಜರೇ ಹೀಗೆ ನೇಮಿಸಿದ್ದು ಆಗಲೇ ಈ ಅವರು ಒಂದು ಅರೇಂಜ್ಮೆಂಟ್ಸ್ ಯಾವ ರೀತಿ ಇದೆಯೋ ಅದೇ ರೀತಿ ಸಂಪ್ರದಾಯಗಳು ಇರುತ್ತೆ ಇನ್ನೊಂದು ವಿಶೇಷ ಏನಂದರೆ ಈ ಐದು ಗ್ರಾಮಗಳಲ್ಲಿ ಎಲ್ಲೂ ಕೂಡ ರಾಮಾನುಜರನ್ನ ರಥದಲ್ಲಿ ಬಿಜಿ ಮಾಡಿಸೋದಿಲ್ಲ ಈ ಐದು ಗ್ರಾಮದಲ್ಲಿ ಮಾತ್ರ ರಾಮಾನುಜರನ್ನ ರಥದಲ್ಲಿ ಬಿಜಿ ಮಾಡಿಸ್ತಾರೆ ಎಲ್ಲ ಸಂಪ್ರದಾಯ ಅಲ್ಲಿಂದ ಬೆಳಕೊಂಡು ಬಂದಿರೋದ್ರಿಂದ ಇದಕ್ಕೆ ಲಿಖಿತವಾದ ಮಾಹಿತಿ ಇಲ್ಲ ಲಿಖಿತವಾದ ಮಾಹಿತಿ ಶಿಲಾಶಾಸನ ಸೊ ಅಂತ ಕಾಲದ 12ನೇ ಶತಮಾನದಲ್ಲಿ ಕಟ್ಟಿದ ದೇವಸ್ಥಾನ ಅಲ್ಲಿ ದೇಫೋರ್ ಭಾಷಕಾರರಿಂದ ನಿರ್ಮಾಣವಾಯಿತು ಅಂತ ನಾವು ಊಹೆ ಅನುಮಾನ ಮಾಡ್ಕೊಂಡು ಊಹೆ ಮಾಡ್ತೀವಿ ಸಂಪ್ರದಾಯಗಳು ಮತ್ತು ಭಾಷೆ ಆಯಾ ದೈನಂದಿನ ಊಟಾದಿ ವ್ಯವಸ್ಥೆಗಳು ಅನುಷ್ಠಾನಗಳು ಇವೆಲ್ಲ ನೋಡಿದಾಗ ತಮಿಳ್ನಾಡಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಈ ಪಂಚಗ್ರಾಮಗಳದ್ದು ಆ ಪಂಚಗ್ರಾಮಗಳದ್ದು ಇದೆ ಕೆಲವು ವಿಷ್ಣುವರ್ಧನನ್ನು ವಿರೋಧ ಮಾಡ್ಕೋಬಾರದು ಅವನ್ನು ಒಲಿಸ್ಕೋಬೇಕು ಅಂತ ಹೇಳಿ ಕೆಲವು ದೇಶಾಚಾರಗಳನ್ನು ಅಳವಡಿಸ್ಕೊಂಡಿದ್ದಾರೆ ಹೆಬ್ಬಾರಂಗಾರರು ಶಾಸ್ತ್ರವನ್ನು ಬಿಟ್ಟಿಲ್ಲ ಸಂಪ್ರದಾಯವನ್ನು ಬಿಟ್ಟಿಲ್ಲ ತುಂಬ ತೀಕ್ಷ್ಣ ಹೆಬ್ಬಾರಂಗಾರರು ತುಂಬ ಕೈಯಲ್ಲಿ ಬರೆದು ಇದೆಲ್ಲ ಪದಾಗ ಹಿಂಗೆ ತಂಕಮೇ ಅನ್ಕೊಂಡು ಎಲ್ಲ ಬಂದ್ಕೊಂಡು ಇಪ್ಪೋ ಕೊಂಚ ಕಮ್ಮಿ ಆಗಿಲ್ಲ ಸೊ ಆಚಾರವೇ ಇದಾಗ್ತಾ ಇದೆ ಬಟ್ ನಾವು ನೋಡಿದಾಗಲೂ ಕೂಡ ಕೈಯೆಲ್ಲ ಹೀಗೆ ತೊಗೊಂಡು ಇದು ಮಾಡಿ ಈ ಶ್ರಾದ್ದಾದಿ ಸಂದರ್ಭಗಳಲ್ಲಿ ಏನೋ ಬಂದರೆ ಅವನ ಪೋಗ ಸೊಲ್ಲು ಅಂತ ಸುಲ್ಲುವ ಹೋಗು ಅಂತ ಹೇಳ್ತಿರ್ಲಿಲ್ಲ ಅವನು ಹೋಗು ಅಂತ ಕನ್ನಡದಲ್ಲಿ ಮಾತಾಡೋದು ತಿರುಗಿ ಮಡಿ ಉಟ್ಕೊಂಡ್ಬಿಡ್ಬೇಕು ಅಷ್ಟು ತೀವ್ರತೆ ಇತ್ತು ಭಾಷಾಭಿಮಾನ ಈಗಲೂ ಸ್ವಲ್ಪ ಸ್ವಲ್ಪ ಇದೆ ಗ್ರಾಜ್ಯಲ್ಲಿ ಏನಾಗಿದೆ ಸಂಪ್ರದಾಯಗಳು ಮರೀತಾ ಇದೆ ಮರೆತರೂ ಕೂಡ ನಮ್ಮಂಥವ್ರೇನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇರಬೇಕು ಜ್ಞಾಪಿಸ್ತಾ ಇದ್ದಾಗ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಇದು ರಾಮಾನುಜರ ಒಂದು ವಿಶೇಷ ಈಗ ಗುರೂರಿನಲ್ಲಿ ಕೇಶವರ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಅರ್ಚಕರು ಅವ್ರು ಶಾಂಡಿಲ್ಯ ಗೋತ್ರದವರೇನಾ ಇಲ್ಲ 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 ಪ್ರಥಮ ಮರ್ಯಾದೆ ಶಾಂಡಿಲ್ಯ ಗೋತ್ರದವರು ಅವರು ಪೂಜಾ ವಿಧಿಗಳು ಇವಾಗ ದೇವಸ್ಥಾನಗಳಲ್ಲಿ ಜೀರನ್ನ ಸ್ಥಾಪನೆ ಮಾಡೋರು ಅಂತ ಹೇಳಿದ್ನಲ್ಲ ಇವರು ಮಣವಾಳ ಮಾವರಿ ಕಾಲದಲ್ಲಿ ದೇವರಿಗೆ ಏನೇ ಪೂಜೆ ಮಾಡಬೇಕಾದ್ರೂ ಜೀರಿಗೆ ತೋರಿಸ್ಬಿಟ್ಟೇ ಮಾಡಬೇಕು
ಅಲ್ಲೆಲ್ಲ ಪೆರುಮಾಳಿಗೆ ವೆಣ್ಣೀರು ಅಭಿಷೇಕ ಮಾಡ್ಕೊಂಡು ತೊಟ್ಟು ಪಾಕ್ರ ತೊಟ್ಟು ಪಾತ್ ಎದಮಾ ಇರ್ಕಾ ಜಿಯರ್ ಅನ್ನ ಖರ್ಚು ಕಾಡ ಅಲ್ಲ ಜಿಯರ್ ಅಂದ್ರೆ ಯತಿಗಳು ಯತಿಗಳ ಸನ್ಯಾಸಿಗಳು ಅವರು ಎಲ್ಲದನ್ನು ಪೂಜಾ ಎಲ್ಲ ಸರಿಯಾಗಿದೆಯಾ ದೇವರಿಗೆ ಶರೀರ ಜಸ್ಟ್ ಲೈಕ್ ಎ ಹ್ಯೂಮನ್ ಬಾಡಿ ದೇವರ ಶರೀರವು ಕೂಡ ನಮ್ಮ ಶರೀರ ಯಾವ ರೀತಿ ಇದೆಯೋ ಅದೇ ರೀತಿನೇ ಅದನ್ನ ನಾವು ತಿಳ್ಕೋಬೇಕು ಇವಾಗ ದೊಡ್ಡ ವಿಗ್ರಹ ಇಟ್ಬಿಟ್ಟು ಇಷ್ಟು ಅನ್ನ ಇರ್ತಾರೆ ಕಳಿಸ್ಕೊಡೋದು ಆ ವಿಗ್ರಹಕ್ಕೆ ಅನುಗುಣವಾಗಿ ಪ್ರಸಾದ ಅಲ್ಲಿ ಅಂಶ ಆಗಬೇಕು ತಿರುಪ್ತಿಯಲ್ಲಿ ನೋಡ್ತೀರ ಎಷ್ಟು ಅಲ್ಲಿ ಅಡುಗೆ ಪ್ರಿಪೇರ್ ಮಾಡ್ತಾರೋ ಅಷ್ಟನ್ನು ತಂದಿಡ್ತಾರೆ ನೋಡಿರ್ಬೇಕು ಅಷ್ಟು ಅಷ್ಟು ದೇವರಿಗೆ ನೈವೇದ್ಯ ಆಗಬೇಕು ಅಂದರೆ ಅಷ್ಟು ದೊಡ್ಡ ಮೂರ್ತಿ ಸೊ ಯಾವ ಚಿಕ್ಕ ಮಗುಗೆ ಇಷ್ಟು ಅಣ್ಣ ಕೊಟ್ಬಿಟ್ಟು ದೊಡ್ಡವ್ರಿಗೆ ಕೊಡ್ತಾರೆ ಅಲ್ಲಿ ಸಾಕಾಗುತ್ತೆ ದೊಡ್ಡವ್ರಿಗೆ ಇಷ್ಟ ಕೊಟ್ಟು ಸಾಕಾಗುತ್ತಾ ಹಾಗೆ ಅನುಗುಣವಾಗಿ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿ ನಮ್ಮ ಶರೀರ ಯಾವ ರೀತಿ ಹಾಗಾಗಿ ರಾಮನುಜರು ಈ ಗ್ರಾಮಗಳಲ್ಲಿ ಒಂದೊಂದು ಯತಿಗಳನ್ನ ನೇಮಿಸಿದ್ರು ಅಂದ್ರೆ ಈ ಗೋತ್ರದವ್ರಿಗೆ ಸನ್ಯಾಸಿಗಳಿಗೂ ಉಂಟು ಆಚಾರ್ಯ ಪುರುಷರಿಗೂ ಉಂಟು ಆಚಾರ್ಯ ಪುರುಷರು ನೇಮಕ ಮಾಡಿದ್ದಾರೆ ಸನ್ಯಾಸಿಗಳನ್ನ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನೇಮಕ ಮಾಡಿದ್ದಾರೆ ಇಲ್ಲಿ ಯಾವ್ಯಾವ ಇವಾಗ ಉದಾಹರಣೆ ಇಲ್ಲ ಆತ್ರೇಯ ಗೋತ್ರದ ಹಿರಿಯವರಿಗೆ ಇಲ್ಲಿ ಮೊದಲು ಮನೆಯಾಗಿದೆ ಅಂದ್ರೆ ಅವರು ಈಗ ಬಿಸಿನಿರ್ತಂದ್ರೆ ಅವ್ರು ಮುಟ್ಟು ನೋಡೋದು ಅವರು ಉಂಟು ಈಗ ಸ್ವಲ್ಪ ಬಿಟ್ಟು ಹೋಗಿದೆ ಅಂದ್ರೆ ಪೂಜಾ ವಿಧಿಗಳು ನಡೆಯೋದ್ರ ಅವ್ರದೇ ಜವಾಬ್ದಾರಿ ಓಹೋ ಮೇಬಿ ಆದ್ರೆ ಅವ್ರ ಆದ್ರೆ ಭಟ್ರೆ ಬೇರೆ ಭಟ್ರೆ ಬೇರೆ ಎರಡು ಆಗಮದಲ್ಲಿ ಎರಡು ವಿಧ ಪಾಂಚರಾತ್ರ ನಂದುಗಣ ಪಾಂಚರಾತ್ರ ವೈಖಾನ ಸಂತ ಎರಡು ಒಂದು ಮಂತ್ರ ಪ್ರಧಾನವಾಗಿದ್ದು ಒಂದು ತಂತ್ರ ಅಂದ್ರೆ ಮುದ್ರಾ ಪ್ರಧಾನ ಇಲ್ಲಿ ರಾಮಾನುಜರು ಸೃಷ್ಟಿ ಮಾಡುದು ಪಾಂಚರಾತ್ರ ಆಗಮವನ್ನ ಮಾಡಿ ಮಾಡುದು ಅದಕ್ಕೆ ಪ್ರಮಾಣ ಬೇಕಾದಷ್ಟಿದೆ ವೈಖಾನಸ ಆಗಮ ವಿವಿಧ ಕಾಲದಲ್ಲಿ ಉಂಟಾಗಿದೆ ಏ ವೈಖಾನಸಾಹ ಭದ್ರವನ್ನು ಹೇಳಬೇಕಾದ್ರೆ ಅದು ಬರುತ್ತೆ ಏ ವೈಖಾನಸಾಹ ದೇವಾಲಾಹ ರುದ್ರ ನಮ್ಮ ರೇತಸ್ಸು ವಿಷ್ಣು ವಿಷ್ಣುವಿನ ತೊಡೆಯುತ್ತಿತ್ತು ಅಲ್ಲಿಂದ ವೈಖಾನಸರು ತುಂಬಿದ್ರು ಎಲ್ಲಿನ ಮಂತ್ರ ಇದು ರುದ್ರನ ರೇತಸ್ಸು ವಿಷ್ಣುವಿನ ತೊಡೆಯುತ್ತಿತ್ತು ಅಲ್ಲಿಂದ ವೈಖಾನಸರು ತುಂಬಿದ್ರು ಅಂತ ಪ್ರತೀತಿ ವೇದದಲ್ಲಿ ದೇವೈಖಾನಸಾಹ ದೇವಾಲಾಹ ದೇವಾಲಕೀಯಾಹ ಸೋಮಾ ಅಂತ ಅದನ್ನು ಕೂಡ ಯಾವ ಶ್ರುತಿನಲ್ಲಿ ಯಾವ ವೇದದಲ್ಲಿ ಅರುಣ ಪ್ರಶ್ನದಲ್ಲಿ ಬರುತ್ತೆ ಅರುಣ ಪ್ರಶ್ನೆ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ ಅದರಲ್ಲಿ ಬರುತ್ತೆ ಅವಾಗ ವೈಖಾನಸನನ್ನು ಕೂಡ ಒಪ್ಪಿಕೊಂಡ್ರು ಒಂದು ವಿಧದಲ್ಲಿ ವೈಖಾನಸದಲ್ಲಿ ಹೇಗೆ ಪಾಂಚರಾತ್ರಿಗೆ ಪಂಚ ಸಂಸ್ಕಾರ ಇದೆಯೋ ವೈಖಾನಸನಿಗೂ ಪಂಚ ಸಂಸ್ಕಾರ ಇದೆ ಅಂದರೆ ಶ್ರೀಮಂತವನ್ನು ಮಾಡಬೇಕಾದ್ರೆ ಪ್ರಥಮ ಗರ್ಭದ್ವಾರ ಸರ್ವಗರ್ಭಶುದ್ಧ್ಯರ್ಥಂ ಶ್ರೀಮಂತೋನ್ನಯನ ಕರ್ಮಣ ಸಂಸ್ಕರಿಷ್ಯಾಮಿ ಅಂತ ನಮ್ಮಲ್ಲಿ ಹೇಳ್ತೀವಿ ಅವರಲ್ಲಿ ಏನು ಹೇಳ್ತಾರೆ ಅವರು ಇದನ್ನು ಹೇಳಿ ಪ್ರಥಮ ಗರ್ಭದ್ವಾರ ಸರ್ವಗರ್ಭಶುದ್ಧ್ಯರ್ಥಂ ಪಂಚ ಸಂಸ್ಕಾರಂ ಕರಿಷ್ಯೆ ಅಂತ ಹೇಳ್ತಾರೆ ಗರ್ಭದ ಕಾಲದಲ್ಲಿಯೇ ಆ ಒಂದು ಮಗುವಿಗೆ ಪಂಚ ಸಂಸ್ಕಾರವನ್ನು ಗರ್ಭದಲ್ಲೇ ಮಾಡ್ತಾರೆ ಅದು ಎಷ್ಟು ಮಕ್ಕಳು ಹುಟ್ಟಿದ್ರು ಅದು ಕಂಟಿನ್ಯೂ ಆಗುತ್ತೆ ಶ್ರೀಮಂತ ಅನ್ನೋದು ಒಂದೇ ಸರಿ ಮಾಡೋದು ಮುಂದಿನ ಮಕ್ಕಳು ಹುಟ್ಟಿದ್ರು ಅದೇ ಒಂದು ಸಂಸ್ಕಾರ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅದರಿಂದ ಭಾಷ್ಯಕಾರ ಅದನ್ನು ಒಪ್ಕೋತಾರೆ ಅವರಿಗೂ ಕೂಡ ಪಂಚ ಸಂಸ್ಕಾರ ಉಂಟು ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗಿದೆ ಆ ಕಾಲದಲ್ಲಿ ಆದರೂ ಕೂಡ ಸಾಕ್ಷಾತ್ತಾಗಿ ಅವರಿಗೆ ಶರೀರಕ್ಕೆ ಒಂದು ಶಂಖಚಕ್ರ ಒಂದು ಸ್ಪರ್ಶ ಇಲ್ಲದೆ ಇರೋದ್ರಿಂದ ಸಾಧಾರಣ ತೀರ್ಥವನ್ನು ತುಂಬ ವೈದಿಕರು ವೈಖಾನದಲ್ಲಿ ತಗೊಳ್ಳಲ್ಲ ಇಲ್ಲಿ ಏನಂದರೆ ಪಾಂಚರಾತ್ರ ಆಗಮ ಇದೆಯೋ ಅಲ್ಲಿ ಶ್ರೀವೈಷ್ಣವರೇ ತೊಲಗಿ ಪೆರುಮಾಳ ಕಲ್ಪಣ್ಣ ಅಲ್ಪಣ್ಣ ಅವ ತೊಡರೊಟ್ಟಿ ಇಲ್ಲ ಪೆರುಮಾಳ ನೈವೇದ್ಯ ಬಂದ ಅಂತ ತೊಲಗಿ ಅವ ತೊಡರೊಟ್ಟಿ ಇಲ್ಲ ಸಾಕ್ಷಾತ ಪಂಚ ಸಂಸ್ಕಾರ ಇಲ್ಲ ಅಂದ್ಮೇಲೆ ಪೆರುಮಾಳಕ್ಕೆ ಮಟ್ಟ ಅವ ದೇವಾಲಯ ಅಪ್ಪಿನ ಸಲಿ ಭಾಷೆಗಾರ ಒತ್ತಿಂದೆ ಇನ್ನೂರು ಪಾಂಚರಾತ್ರ ರೆಂಡಾಗಪತಿಯೋ ಒತ್ತಿಂದಾರಿಗೆ ಅದೇ ರೀತಿಯಲ್ಲ ಎಲ್ಲ ಪಂಜಾಬಿಗೆ ಅಂದ್ರೆ ಇಪ್ಪು ನಿವೇದನೆ ಪಂಡಾನ್ಪಿನ್ ಪ್ರಸಾದ ವಾಂಕಿಯವ್ರಿಗೆ ಆಗಾದ್ವಾ ವೈಖಾನಸ ಅಳ್ಳೋ ಪಾಂಚರಾತ್ರ ಅಳ್ಕೊಳೋ ಪಂಚ ಸಂಸ್ಕಾರ ಯಾರಿಲ್ಲ ವೈಖಾನಸ ಅಳ್ಕೊ ಅವಳು ತೊಟ್ಟು ವಾಂಗಿ ಕೊಡೋದು ಓಹೋ ಅವ ತೊಟ್ಟಿದ್ ವಾಂಕ್ಯ ಕೊಡೋದ ಅನ್ನಕ್ಕೆ ಅವಡೆ ವಾಂಕ್ಯಲ್ಲ ದೇವಾಂಶ ಅಂದ್ರೆ ಈ ದೇವರ ದೇವಾಂಶ ಅಂತಂದ್ರೆ
ನಾವು ಎಷ್ಟು ಅಡುಗೆ ಮಾಡಿದ್ದೀವೋ ಅದರ ಇಷ್ಟು ಅಂಶ ಅಂತ ಅವ್ರು ಕೊಟ್ಬಿಡ್ಬೇಕು. ಸಮ್ ಪರ್ಸೆಂಟೇಜ್ ಮೂರಲ್ಲಿ ಒಂದು ಭಾಗ ಪರಿಚಾರಕರಿಗೆ ಅವ್ರಿಗೆಲ್ಲ ಕೊಡಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಇದು ಮಾಡಿದ್ದಾರೆ. ಆ ರೀತಿ ಅವ್ರು ತಗೊಂಡು ಹೋಗ್ತಾರೆ ಮಿಕ್ಕ ಪ್ರಸಾದ ವಿನಿಯೋಗ ಆಗುತ್ತೆ. ಹಿಂದೆ ನಾವು ಕಂಡಂಗೆ ಪಂಕ್ತಿಗೂ ಕೂಡ ಕೂತ್ಕೊಂತಿರಲಿಲ್ಲ ವೈಕಾಲಸಲ್ಲಿ. ಸೊ ಅವರಿಗೆ ಏನೋ ಸಂಸ್ಕಾರ ಇಲ್ಲ ಅಂತ, ಪಂಚ ಸಂಸ್ಕಾರ ಇಲ್ಲ, ಎಲ್ಲ ಸಂಸ್ಕಾರ ಇಲ್ಲ, ಪಂಚ ಸಂಸ್ಕಾರ ಇಲ್ಲ ಅಂತ. ಅವ್ರಿಗೆ ದೀಕ್ಷೆನೇ ಇಲ್ಲ, ಪಾಂಚರಾತ್ರದಲ್ಲಿ ದೀಕ್ಷೆ ಉಂಟು, ಅವ್ರ ಗರ್ಭಾಧಾನದಲ್ಲೇ ದೀಕ್ಷೆ. ಅದು ವೇದದಲ್ಲಿ ಒಪ್ಕೊಳ್ಳುತ್ತೆ, ಪ್ರಾಕ್ಟಿಕಲ್ ಆಗಿ ಥಿಯರಿಲಿ ಒಪ್ಕೊಳ್ಳುತ್ತೆ, ಪ್ರಾಕ್ಟಿಕಲ್ ಆಗಿ ಒಪ್ಕೊಳ್ಳೋದು ನಿಕೃಷ್ಟ ಇಲ್ಲ. ಅರ್ಚಕಸ್ಯ ಹರಿಸಾಕ್ಷಾತ್ ಅಂತಾರೆ ಒಂದು ಇದೆ ಪಾಲ್ ಅಂದರೆ ಸಾಕ್ಷಾತ್ವ ಹರಿ ಅರ್ಚಕ, ಅರ್ಚಕ ಸಾಕ್ಷಾತ್ವ ಹರಿ, ಅವರೇ ಹರಿ. ಅವರು ಚೆನ್ನಾಗಿದ್ದರೆ ದೇವರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರುತ್ತೆ, ಅವ್ರ ಗೌರವ ಉಂಟು. ಸಂಪ್ರದಾಯದಲ್ಲಿ ಬಂದಾಗ ಈ ರೀತಿಯ ನಿಯಮಗಳನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಹಾಸನದಲ್ಲಿ ಎಲ್ಲ ಪಾಂಚರಾತ್ರಿಕರೇನಾ ಅರ್ಚಕರು? ಎಲ್ಲ ವೈಖಾನಸರ. ವೈಖಾನಸರ? ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಅದರಲ್ಲಿ ಬೇಲೂರು ಮಾತ್ರ ಪಾಂಚರಾತ್ರ. ಅದು ಹೇಳ್ತಾರೆ ಭಾಷ್ಯಕಾರ ಮುಂಚೆನೆ ಆ ದೇವಸ್ಥಾನ ಜಗಣಾಚಾರ್ಯ ಕಾಲದಲ್ಲಿ ಕಟ್ಟಿಯಾಗಿತ್ತು, ಪ್ರತಿಷ್ಠೆ ಮಾತ್ರ ಅನಂತರದಲ್ಲಾಯಿತು. ಅಂದರೆ ಒಂದು ವಿಗ್ರಹ ಅಲ್ಲಿ ನ್ಯೂನ ಆಯಿತು, ಚೆನ್ನಿಗರಾಯ ಅಂತ ಮಾಡಿದ್ರು. ಅದನ್ನು ಆ ಶಿಲ್ಪವನ್ನು ಪರೀಕ್ಷೆ ಮಾಡಬೇಕಾದ್ರೆ ಅವ್ರ ಮಗ ಹೇಳ್ತಾನೆ ಈ ಒಂದು ವಿಗ್ರಹದಲ್ಲಿ ದೋಷ ಇದೆ ಅಂತ. ಅಪ್ಪ ಮಾಡಿದ ವಿಗ್ರಹನ ವಿಗ್ರಹ ನೋಡಿ ಈ ವಿಗ್ರಹದಲ್ಲಿ ದೋಷ ಇದೆ ಅಂತ ಅವ್ರು ಹೇಳ್ಕೊಂಡ್ ಮಗ. ಈ ಒಂದು ದೋಷ ಇದ್ದ ಪಕ್ಷದಲ್ಲಿ ನಮ್ಮ ಕೈ ಕತ್ತರಿಸ್ಕೊತೀವಿ ಅಂತ ಅವ್ರು ಚಾಲೆಂಜ್ ಅಂತ ಮಗನವರು. ಆವಾಗ ಆ ವಿಗ್ರಹಕ್ಕೆಲ್ಲ ಪೂರ್ತಿ ಈ ಚಂದನವನ್ನು ಇವಾಗ ಲೇಪಿಸಿದಾಗ ಆ ನಾಭಿ ಪ್ರದೇಶದಲ್ಲಿ ಚಂದನ ಒಣಗಲ್ಲ, ಎಲ್ಲ ಜಾಗದಲ್ಲೂ ಆ ಚಂದನ ಒಣಗುತ್ತೆ, ಅಲ್ಲಿ ಒಣಗಲ್ಲ. ನೋಡಿ ಇಲ್ಲಿ ದೋಷ ಇದೆ ಅಂತ ಹೇಳ್ತಾನೆ. ಆವಾಗ ಒಂದು ಉಳಿ ತೊಗೊಂಡು ಅಲ್ಲಿ ಹೊಡೆದಾಗ ಅದ್ರಲ್ಲಿ ಕಪ್ಪೆ ಮರಳು ಎಲ್ಲ ಇರುತ್ತೆ, ಕಪ್ಪೆ ಚಿಪ್ಪು ಎಲ್ಲ ಇರುತ್ತೆ. ಆವಾಗ ಅವ್ನು ಬರದೇ ಕತ್ತರಿಸ್ಕೊಂಡಪ್ಪ. ಒಂದು ವಿಗ್ರಹವನ್ನು ಮಾಡಬೇಕಾದ್ರೆ ಶಿಲೆಯನ್ನು ಪರೀಕ್ಷೆ ಮಾಡಬೇಕು, ಪರೀಕ್ಷೆ ಮಾಡಿ ಅನಂತರದಲ್ಲೇ ಅದಕ್ಕಾಗಿ ಜಲಾದಿವಾಸ, ಧಾನ್ಯಾದಿವಾಸ, ಶರೀರಾದಿವಾಸ ಅಂತ ಹಲವಾರು ವಾಸಗಳನ್ನು ಮಾಡಿ ಅಲ್ಲೆಲ್ಲ ಆಯಾ ವಿಗ್ರಹಗಳಿಗೆ ಒಂದು ಶುದ್ಧಿತ್ವವನ್ನು ಕೊಟ್ಟು ಮುಂದಕ್ಕೆ ಕಡೆ ಪ್ರತಿಷ್ಠೆ ಅಂತ ಮಾಡ್ತಾರೆ. ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದಾರೆ ಈ ಒಂದು ವ್ಯವಸ್ಥೆನ, ತುಂಬ ಸಿಸ್ಟಮ್ಯಾಟಿಕ್ಕಾಗಿ ರಾಮಾವತಾರ ಮಾಡಿದ್ದಾರೆ. ರೇಖಾಮಿ ನೀತಿಗೆ ಎಂದ್ಕೊಂಡು ಪೋಯಿನ್ ನಂಗು ಇದು ಊರು ಪೋಯಿನ್ ಮೇ ಅನ್ನ ಮಾವಿನ ಕೆರೆಕ್ಕೂ ಮುನ್ನೆ ಬರಕ್ಕೆ ಬಿಂದಿಂಗ್ ನವಿಲೆ ಸೇರಿದ್ದೆ ಅನ್ನಕ್ಕ ಹಂಗೆ ವೈಕಾನಸಗಳಿಗೆ ಏನ ಹಂಗೆ ಪಾಂಚರಾತ್ರ ಅದೇ ಆ ಒಂದು ಪಂಚಗ್ರಾಮದಲ್ಲಿ ಪಾಂಚರಾತ್ರ. ಹಾಂ 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 ಅಂದ್ರೆ ದುರ್ಗದಲ್ಲಿ ಮಾತ್ರ ವೈಕಾನಸ ಪಾಂಚರಾತ್ರ. ಹ್ಞೂ.